ಸರಿಪಡಿಸ್ಲಿಕ್ಕೋಸ್ಕರ ಯೋಜನೆ ಬಂದಿರತಕ್ಕಂಥದ್ದು. ಅದರ ಬಗ್ಗೆ ಇವತ್ತು ಪ್ರಾಥಮಿಕ ಒಂದು ಸಭೆ ನಡೆಸಿ ಇವತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬ್ ಅವರು ಉಸ್ತುವಾರಿ ಸಚಿವ ಇವತ್ತು ಸಭೆ ಮಾಡಿ ಇವತ್ತು ಅದ್ರ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಇನ್ನು ಬರುವ ದಿನಗಳು ಕೂಡ ಈ ರೀತಿಯ ಒಂದು ಎರಡು ಮೂರು ಸಭೆಗಳನ್ನು ಮಾಡಿ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲು ನಾವೆಲ್ಲವೂ ಒಂದು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೇವೆ. 2025 ಕೂಡ ನಾ ಈ ಒಂದು ಅಟಲ್ ಭೂಜಲ್ ಯೋಜನೆ ಒಂದು ಪ್ರಗತಿಯಲ್ಲಿರುತ್ತದೆ. ಆ ಒಂದು ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಇದು ಯಾಕಂತ ಹೇಳಿದರೆ ಜಿ ಪಿ ಆರ್ ಎಸ್ ಮೂಲಕ ಇದನ್ನು ಐಡೆಂಟಿಫೈ ಮಾಡಿ ಈ ಒಂದು ಸ್ಥಳಗಳನ್ನು, ಯಾಕಂದರೆ ಸರ್ಕಾರ ಇದನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದಲ್ಲ, ಇದು ತಾಲೂಕುಗಳಾಗಲಿ ಗ್ರಾಮಗಳಾಗಲಿ ಇದು ನೀರಿನ ಕೊರತೆಯಲ್ಲಿರ್ತಕ್ಕಂಥದ್ದು ಒಂದು, ಯಾಕಂದರೆ ಜಿ ಪಿ ಆರ್ ಎಸ್ ಮೂಲಕ ಕೇಂದ್ರ ಸರ್ಕಾರ ಇದನ್ನು ಗುರುತಿಸಿ 41 ತಾಲೂಕುಗಳು ಕರ್ನಾಟಕದಲ್ಲಿ ಗುರುತಿಸ್ತಕ್ಕಂಥದ್ದು. ಅದರಿಂದ ಇದನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲು ನಾವೆಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನು ಎಲ್ಲ ಸಹಕಾರ ಇವತ್ತು ಕೋರಿದ್ದೇವೆ. ರಾಜ್ಯ ರಾಜಕಾರಣದಲ್ಲಿ ಅನೇಕ ಇದಾಗ್ತದೆ, ಗೊಂದಲ ಆಗ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಮುಖ್ಯಮಂತ್ರಿ? ಹೌದು, ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಬಗ್ಗೆ ಒಂದು ಗೊಂದಲ ಆಗ್ತಾ ಇದೆ, ಒಬ್ಬರು ನಂತರ ಹೇಳಿಕೆ ಕೊಡ್ತಾರೆ. ಮುಖ್ಯಮಂತ್ರಿ ಏನು ಸ್ಥಾನ ಇವತ್ತು ಯಾವುದೋ ಅದು ಖಾಲಿ ಇಲ್ಲ. ಇವತ್ತು ಯಡಿಯೂರಪ್ಪ ಸಾಹೇಬರು ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು. ಇವತ್ತು ಒಂದು ಅದ್ಭುತವಾದಂತಹ ಒಂದು ಆಡಳಿತ ನಮ್ಮ ರಾಜ್ಯಕ್ಕೆ ಹಿಂದೆನೂ ಕೊಟ್ಟಿದ್ದರು, ಇವತ್ತು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಅವರು ನಮ್ಮ ಮುಖ್ಯಮಂತ್ರಿಗಳು, ಅದರಲ್ಲಿ ಯಾವುದೇ ಒಂದು ಬದಲಾವಣೆ ಆಗಲಿ ಯಾವುದೇ ಒಂದು ವ್ಯತ್ಯಾಸಗಳಾಗಲಿ ಅದರಲ್ಲಿ ಇಲ್ಲ. ಅವರು ನಮ್ಮ ಯಾವಾಗಲೂ ಕೂಡ ನಮ್ಮ ಸದಾ ನಮ್ಮ ನಾಯಕರಾಗಿ ಉಳ್ಕೋತಾರೆ. ಸರ್, ಲಾಕ್ಡೌನ್ 14 ಮುಗೀತು? ಹಾಂ, ಲಾಕ್ಡೌನ್ 14 ಮುಗೀತು, ಅಲ್ಲ ಕಂಟಿನ್ಯೂ ಆಗುತ್ತೆ ಲಾಕ್ಡೌನ್? ಬಹುಶಃ 14 ಆದಮೇಲೆ ಸ್ವಲ್ಪ ಸಡಿಲಿಕೆ ಮಾಡಿ ಈ ಸ್ಟ್ಯಾಗರ್ಡ್ ಲಾಕ್ಡೌನ್ ಅಂತೇನೆ ಹೇಳ್ತೀವಿ, ಆ ಥರ ಕೆಲವಾರು ಕ್ಷೇತ್ರಗಳಿಗೆ ಸ್ವಲ್ಪ ಸಡಿಲಿಕೆಯನ್ನು ಕೊಟ್ಟು ಕ್ರಮೇಣ ಅದನ್ನು ಸಂಪೂರ್ಣವಾಗಿ ಲಾಕ್ಡೌನ